ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಜಿಲ್ಲಾ ಸುದ್ದಿಗೆ ಸ್ವಾಗತ. ಮಕ್ಕಳ ದಿನಾಚರಣೆ ಅಂಗವಾಗಿ ಮದ್ದೂರಿನ ಪೂರ್ಣಪ್ರಜ್ಞಾ ಕಾನ್ವೆಂಟ್ನಲ್ಲಿ ಪ್ರಥಮ ಮೈಸೂರು ಮಹಿಳಾ ಮಾತನಾಡುವ ಗೊಂಬೆಯ ಮೂಲಕ ಮಕ್ಕಳನ್ನು ಮಾತನಾಡಿಸಿ ರಂಜಿಸಿದರು. ಇದಕ್ಕೂ ಮುನ್ನ ಅಧ್ಯಕ್ಷೆ ಕಸ್ತೂರಿ ಅನಂತೇಗೌಡ ಜವಾಹರಲಾಲ್ ನೆಹರು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಸುಮಾ ರಾಜಕುಮಾರಿ ತಾವು ತಂದಿದ್ದ ಮಾತನಾಡುವ ಗೊಂಬೆಯ ಮೂಲಕ ನೆರೆದಿದ್ದ ಮಕ್ಕಳನ್ನು ಮಾತಿನ ಮೂಲಕ ರಂಜಿಸಿ ಸಂತೋಷಪಡಿಸಿದರು. ನಮ್ಮ ಜನ ಎಲ್ಲ ಕಲೆನ ತುಂಬಾ ಪ್ರೀತಿ ಮಾಡೋ ಜನ ರೀತಿ, ಹಾಗಾಗಿ ಎಲ್ರಿಗೂ ಪ್ರೀತಿಯಿಂದ ನಮಸ್ಕಾರ ಅಂತ. ಯಾವ ಅಂಕಲ್ಲೋ ಹೋಗಿ ಅಂಕಲ್ಗೆ ಎಷ್ಟು ಕೆಲಸ ಇರುತ್ತೆ ಗೊತ್ತಾ? ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ಅನಂತೇಗೌಡ, ಹಿರಿಯ ಶಿಕ್ಷಕ ಪ್ರಸನ್ನ ರಾಜಕುಮಾರ್ ಹಾಗೂ ಶಾಲಾ ಶಿಕ್ಷಕರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ಸಮಾಜಮುಖಿ ಸಂಘಟನೆಗಳ ಒಕ್ಕೂಟ ಡಾಕ್ಟರ್ ಕುಮಾರ್ ಕೊಪ್ಪ ಸ್ನೇಹ ಬಳಗ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಗೆ ಭಾಜನರಾದ ಶ್ರೀ ಡಾಕ್ಟರ್ ಕುಮಾರ್ ಕೊಪ್ಪ ಅವರಿಗೆ ಅಭಿನಂದನಾ ಸಮಾರಂಭವನ್ನು ನಗರದ ಗಾಂಧಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಕುರಿತು ಸಾಹಿತಿ ಮತ್ತು ಮಾಜಿ ಅಧ್ಯಕ್ಷ ತೈಲೂರು ವೆಂಕಟಕೃಷ್ಣರವರು ಮಾತನಾಡಿದರು. ಇವತ್ತು ತೆಗೆದುಕೊಳ್ಳಬೇಕಾದ ಸ್ಫೂರ್ತಿ ಯಾವ್ಯಾವುದಕ್ಕೂ ನಮ್ಮ ರಾಷ್ಟ್ರಪತಿ ಮಹೋದಯವರು ಹೇಳಿದ್ರು, ಇವತ್ತು ಸಮಾಜ ಸೇವೆ ಅಂತ ಅಂದ್ರೆ ಅದು ಒಂದು ರೀತಿಯಲ್ಲಿ ಬೇರೆ ಬೇರೆ ಅರ್ಥಗಳನ್ನ ಇವತ್ತು ತಗೊಳ್ತಾ ಇದೆ. ಅಂತ ಸಮಾಜ ಸೇವೆ ಬೇಕಾಗಿ ಇಲ್ಲ. ಆದರೆ ಕುಮಾರ್ ಕೊಪ್ಪ ಅವರ ಈ ಬಹುಮುಖವಾದ ಸಮಾಜ ಸೇವೆ ಬಹಳ ಅನನ್ಯವಾದದ್ದು.
ಮತ್ತು ಅವರಿಗೆ ಭಾರತೀಯ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ವರ್ಚುವಲ್ ಇನ್ಸ್ಟಿಟ್ಯೂಟ್ ಅನ್ನೋ ಒಂದು ಮಹಾಸಂಸ್ಥೆ ಅವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿರುವುದು ನಿಜಕ್ಕೂ ಉಚಿತವಾಗಿದೆ. ಏಕೆಂದರೆ ಡಾಕ್ಟರೇಟ್ ಪದವಿಯಲ್ಲಿ ಯಾರಾದರೂ ಭಾಳಷ್ಟು ಸುಲಭ ತೆಗೆದುಕೊಳ್ಳೋದು, ಆದರೆ ಕುಮಾರ್ರವರು ಅದಕ್ಕೆ ಭಾಜನರಾಗಿದ್ದಾರೆ. ಹೀಗಾಗಿ ಇಂಥ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ರೂಪಿಸ್ತಾ ಇರೋದು ಬಹಳ ಸ್ವಾಗತಾರ. ಬೆಳಗ್ಗಿನಿಂದಲೂ ಇದುವರೆಗೆ ಒಂದು ರೀತಿಯಲ್ಲಿ ಶಾಂತ ರೀತಿಯಿಂದ, ಏಕೆಂತಂದರೆ ನಾನು ಗಿರಿತನಾದ್ರೂ ಈ ಯುವಕರಲ್ಲಿ ಬಂದಂಥ ಮಾತುಗಳು ಇದೆಯಲ್ಲ, ಅದು ನಾನೇ ಪಾಲಿಸಬೇಕಾದಂಥ ವಿಚಾರಗಳು ಅಂತ ನನಗೆ ಅನಿಸ್ತಾ ಇದೆ. ಸಮಾರಂಭದಲ್ಲಿ ಮಂಗಲ ಲಂಕೇಶ್, ಉರುಗಲವಾಡಿ ರಾಮಯ್ಯ, ತೈಲೂರು ಸಿದ್ದರಾಜು, ಸಿಎಂ ಕ್ರಾಂತಿಸಿಂಹ, ಡಿ ದೇವರಾಜ್ ಕೊಪ್ಪ ಇತರರು ಭಾಗವಹಿಸಿದ್ದರು. ಕೆಆರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ 3 ದಿನಗಳ ಕಾಲ ತಾಲೂಕಿನಾದ್ಯಂತ ಸಂಚರಿಸಿ ಕಾನೂನಿನ ಬಗ್ಗೆ ಅರಿವು ಜಾಗೃತಿ ಮೂಡಿಸಲಿರುವ ಸಂಚಾರಿ ಕಾನೂನು ಸಾಕ್ಷರತಾ ರಥಕ್ಕೆ ಹಿರಿಯ ಶ್ರೇಣಿ ನ್ಯಾಯಾಲಯದ ನ್ಯಾಯಾಧೀಶ ಕೆ ಗುರುಪ್ರಸಾದ್ ಕಾರಂತ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಎಲ್ಲಾ ಹೋಬಳಿ ಕೇಂದ್ರಗಳು ಹಾಗೂ ಗ್ರಾಮ ಪಂಚಾಯಿತಿ ಕೇಂದ್ರಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕಾನೂನು ಸಾಕ್ಷರತಾ ಕಾರ್ಯಕ್ರಮದ ಸದ್ಬಳಕೆ ಮಾಡಿಕೊಂಡು ನೆಮ್ಮದಿಯ ಜೀವನ ನಡೆಸುವಂತೆ ಮನವಿ ಮಾಡಿದರು. ದಿನಕ್ಕೆ 3 ಕಾರ್ಯಕ್ರಮದಂತೆ ಒಟ್ಟು 4 ದಿನಗಳ ಕಾಲ 12 ಕಾರ್ಯಕ್ರಮಗಳನ್ನು ಕಾನೂನು ಸಾಕ್ಷರತಾ ಕಾರ್ಯಕ್ರಮಗಳನ್ನು ಮಾಡಿ ನಾವು ಜನರಿಗೆ ಕಾನೂನಿನ ಅರಿವು ಮೂಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ವಕೀಲರು ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಹಕಾರ ನೀಡಲಿದ್ದಾರೆ. ಆದ್ದರಿಂದ ತಾವೆಲ್ಲರೂ ಜನರು ಈ ಒಂದು ಕಾರ್ಯಕ್ರಮದ ಈ ಕಾರ್ಯಕ್ರಮವನ್ನು ಭಾಗವಹಿಸಿ ತಾವು ಅದರ ಪ್ರಯೋಜನವನ್ನು ಪಡ್ಕೋಬೇಕು ಮತ್ತು ಕಾನೂನಿನ ಅರಿವನ್ನು ಪಡ್ಕೋಬೇಕಂತ ನಾ ಕೇಳಿಕೊಳ್ತೇನೆ. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಮಾದಾಪುರ ರಾಜೇಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಮೌಳಿ, ಎಚ್ಡಿ ವೆಂಕಟೇಶಯ್ಯ, ಸಿಡಿಪಿಒ ದೇವ್ಕುಮಾರ್ ಸೇರಿದಂತೆ ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಾನೂನುಬದ್ಧ ಗಣಿಗಾರಿಕೆಯಿಂದ ರೈತರ ಜೀವನಾಡಿ ಕೆಆರ್ಎಸ್ ಜಲಾಶಯಕ್ಕೆ ಧಕ್ಕೆ ಮಾಡಿದರೆ ನಾವೇ ಜಿಲ್ಲಾಡಳಿತಕ್ಕೆ ಸಹಕಾರ ನೀಡುತ್ತೇವೆ, ಉದ್ದೇಶಪೂರ್ವಕವಾಗಿ ಇಲ್ಲಸಲ್ಲದ ದೂರು ಹೇಳಿಕೊಂಡು ವಿನಾಕಾರಣ ನಮಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಸ್ಟೋನ್ ಟ್ರೆಜರ್ ಮಾಲೀಕರ ಅಸೋಸಿಯೇಷನ್ ಮುಖಂಡ ನಾಗಣ್ಣ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವು ನಡೆಸುವ ಗಣಿಗಾರಿಕೆಯಿಂದ ಜಲಾಶಯಕ್ಕೆ ಯಾವುದೇ ತೊಂದರೆ ಆಗಿಲ್ಲ, ಕೆಲವರು ರಾಜಕೀಯ ಲಾಭಕ್ಕಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ, ಜಿಲ್ಲಾಡಳಿತ ಕಾನೂನು ಪ್ರಕಾರ ಅನುಮತಿ ನೀಡಿದರೆ ಗಣಿಗಾರಿಕೆ ನಡೆಸಿಕೊಂಡು ಹೋಗುತ್ತೇವೆ ಎಂದರು. ಜಿಲ್ಲಾಧಿಕಾರಿಯವರು ಸ್ಟಾಪ್ ಮಾಡಿರ್ತಾರೆ ಮತ್ತೆ 1.40% ಜಾರಿ ಮಾಡಿರ್ತಾರೆ. ಆದರೆ ನಾವುಗಳು ಇಂದಿನ ಮಂಡ್ಯ ಜಿಲ್ಲಾ ಪತ್ರಿಕಾ ವರದಿಯಲ್ಲಿ ಎಲ್ಲ ಕೃಷಕ ಸಂಘದವರು ಸೇರಿ ಕಟ್ಟಡಕ್ಕೆ ಅಪಾಯ ಇದ್ದರೆ ನಾವು ತಕ್ಷಣ ನಿಲ್ಲಿಸಲು ನಾವು ಸಿದ್ಧರಿದ್ದೇವೆ ಅಂತ ಈಗಾಗಲೇ ಘೋಷಣೆ ಮಾಡಿದ್ದು. ಮತ್ತೊಮ್ಮೆ ನಾವು ಸಾಬೀತುಪಡಿಸಿದರೆ ಯಾರೇ ತಜ್ಞರಾಗಲಿ ವಿಜ್ಞಾನಿಗಳಾಗಲಿ ಬಂದು ಈ ಗಣಿಗಾರಿಕೆ ಮಾಡೋದ್ರಲ್ಲಿ ಕಟ್ಟಡಕ್ಕೆ ಅಪಾಯ ಇದೆ ಅಂತ ಘೋಷಿಸಿದಲ್ಲಿ ನಾವು ತಕ್ಷಣ ನಿಲ್ಲಿಸೋದಕ್ಕೆ ಸಿದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಹಾಗೆಯೇ ನಮ್ಮ ಕ್ರಷರ್ನಿಂದ ಮತ್ತು ಗಣಿಗಾರಿಕೆಯಿಂದ ಇಂದಿನಿಂದಲೂ ಸುಮಾರು ನನ್ನ ತಾತ ಮುತ್ತಾತರ ಕಾಲದಿಂದಲೂ ಗಣಿಗಾರಿಕೆ ನಡ್ಕೊತಾ ಬಂದಿದೆ. ಇತ್ತೀಚೆಗೆ ತಂತ್ರಜ್ಞಾನ ಬಂದ ಮೇಲೆ ಕ್ರಷರ್ಗಳನ್ನ ಅಳವಡಿಸ್ಕೊಂಡು ಮತ್ತು ಈ SR ರೇಟು ಸಹ ಬೇರೆ ಬೆಟ್ಟದ ಕಾವಲು ಅಂತ ಸೇರಿಸ್ಕೊಂಡು PWD ವರ್ಕ್ ಮೇಲೆ ಅದರ ಇದರ ಆಧಾರದ ಮೇಲೇ ಎಲ್ಲ ಕೆಲಸಗಳನ್ನು SR ರೇಟನ್ನು ಪ್ಲ್ಯಾನ್ ಹಾಕಿ ಮಾಡ್ತಾ ಇರ್ತಾರೆ. ಆ ದಿವಸ ನಿಂತು ಹೋದರೆ ಎಲ್ಲ ಸಾಮಾನ್ಯ ಜನರಿಗೆ ರಸ್ತೆಗಳಾಗಲಿ ಮತ್ತು ಕಟ್ಟಡಗಳಾಗಲಿ ಎಲ್ರಿಗೂ ತೊಂದರೆ ಆಗೋದ ಸಂಭವ ಇದ್ದು ನಾನೀಗಾಗಲೇ ನಾನು ಒಬ್ಬ ನಮ್ಮ ಮಂಡ್ಯ ಜಿಲ್ಲೆಗೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 2ನೇ ಸ್ಥಾನ ಪಡೆದಿದ್ದೇವೆ ಮನೆ ಕಟ್ಟಿಸಿಕೊಳ್ಳಿ. ಇವತ್ತು 3 ತಿಂಗಳಿಂದ ಸಾಮಗ್ರಿಗಳಿದ್ದೇನೆ, ಜೆಲ್ಲಿ ಮತ್ತು ಎಂಸ್ಯಾಂಡು ಎರಡೂ ಸಹ ಸಿಗ್ದೇನೆ.
ಮನೆಗಳೆಲ್ಲ ಆಗಾಗ್ಗೆ ಕಟ್ಟಡ ಎಲ್ಲ ನಿಂತು ಹೋಗಿದೆ. ಇದು ಒಂದು ಕಾರಣ. ಮತ್ತೊಂದು ಕಾರಣ, ಬಡವರು ಒಂದು ಮನೆ ಕಟ್ಟಬೇಕಾದ್ರೂ, ಒಂದು ಕೊಟ್ಟಿಗೆ ಹಾಕಬೇಕಾದ್ರೂ ಜಲ್ಲಿ ಅವಶ್ಯಕತೆ, ಮರಳು ಅವಶ್ಯಕತೆ. ನಿಮ್ಗೆ ಗೊತ್ತಿದೆ ಮರಳು ಇವತ್ತು ಕಾನೂನಲ್ಲಿ. ಗೋಷ್ಠಿಯಲ್ಲಿ ಅಸೋಸಿಯೇಷನ್ ಅಧ್ಯಕ್ಷ ಕೆ ಕೃಷ್ಣ, ಉಪಾಧ್ಯಕ್ಷ ನಟರಾಜು, ಕೃಷ್ಣೇಗೌಡ, ಶಿವಕುಮಾರ್, ಅಶ್ರಫ್ ಉಪಸ್ಥಿತರಿದ್ದರು. ಕೆಆರ್ಪೇಟೆ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಪಟ್ಟಣದ ಶತಮಾನದ ಕಾಲೇಜು ಆವರಣದಲ್ಲಿ ನಡೆಯಿತು. ಮಕ್ಕಳು ತಾಲೂಕು ಮಟ್ಟದಲ್ಲಿ ಗೆದ್ದು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಸರ್ವಶ್ರೇಷ್ಠ ಪ್ರದರ್ಶನ ನೀಡಿ ತಮ್ಮ ಶಾಲೆ ಹಾಗೂ ಗುರು ಹಿರಿಯರ ಕೀರ್ತಿಯನ್ನು ಬೆಳಗಬೇಕು ಎಂದು ಶಾಸಕ ಡಾಕ್ಟರ್ ನಾರಾಯಣಗೌಡ ಕರೆ ನೀಡಿದರು. ಆ ರೀತಿ ಇದೆಲ್ಲ ತಾಯಂದಿರ ಕಷ್ಟ, ತಾಯಂದಿರ ಶ್ರಮ ಅಂತ ಹೇಳಿ ಬಯಸ್ತೀನಿ. ಅದ್ರ ಜೊತೆ ಜೊತೆಗೆ ಆ ಸ್ಕೂಲಿನ ನಮ್ಮ ಟೀಚರ್ ನಮ್ಮ ಈ ಕರೆದಿ ಒಂದು ಮಗುವನ್ನ ಕೇಳಿದಾಗ ನಮ್ಮ ಟೀಚರ್ ಇದಕ್ಕೆ ಡ್ರೆಸ್ ಎಲ್ಲಿಂದ ತಂದಪ್ಪ ಅಂತ ಕೇಳಿದ್ರೆ ನಮ್ಮ ಟೀಚರು ಸಹ ಅದೇ ರೀತಿ ಶ್ರಮವನ್ನು ಪಟ್ಟಿದ್ದಾರೆ. ಇದಾದ್ರೆ ಮತ್ತೊಂದು ಸಾರಿ ತಾವು ಕಳೆದ ವಾರ ಕಾರ್ಯಕ್ರಮಗಳನ್ನ ಏರ್ಪಾಡ್ ಮಾಡಿ ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದ್ ದಿವಸದಲ್ಲಿ ಆಗಲ್ಲ, ತಿಂಗಳಾಗಂಟೆ ಶ್ರಮ ಪಟ್ಟು ಮಾಡಿರುವಂತ ಕಾರ್ಯಕ್ರಮ. ಆದ್ರೆ ಆ ದಿನ ನಮ್ಮ ಭಾರತ ದೇಶದ ಒಬ್ಬರು ಮಂತ್ರಿಯವರು ಆ ದಿನ ಅವರು ನಮ್ಮ ಜೊತೆ ಬಿಟ್ಟೋಗಿರೋದನ್ನ ಸಂದರ್ಭದಲ್ಲಿ ನೋಡಿ ಇಡೀ ವಿವಿಧ ವೇಷಭೂಷಣಗಳನ್ನು ತೊಟ್ಟು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ್ದ ಮಕ್ಕಳು ಧರೆಗೆ ಸ್ವರ್ಗಲೋಕವನ್ನೇ ತಂದಿದ್ದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಜಯಲಕ್ಷ್ಮಿ, ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಜಾನಕಿರಾಮ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜಯಪ್ರೇಮಕುಮಾರಿ, ರಾಮದಾಸ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಶಿವರಾಮೇಗೌಡ, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಎಚ್ಎನ್ ಚಂದ್ರಶೇಖರ್ ಮತ್ತಿತರರು ಭಾಗವಹಿಸಿದರು. ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ನೀಡಬೇಕು, ಕೆಲ ಹುದ್ದೆಗಳಿಗೆ ಬಡ್ತಿ ನೀಡಬೇಕು, ರಜಾ ದಿನಗಳಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚುವರಿ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಹಾಗೂ ಸಿಐಟಿಯು ನೇತೃತ್ವದಲ್ಲಿ ಪಾಂಡವಪುರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಂತರ ತಾಲೂಕು ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಕೆಲ ಕಾಲ ಧರಣಿ ನಡೆಸಿ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಪಂಚಾಯಿತಿ ನೌಕರರ ರಾಜ್ಯ ಸಮಿತಿ ಈ ದಿನ ಹೋರಾಟಕ್ಕೆ ಕರೆ ಕೊಟ್ಟಿದೆ. ನೌಕರರು ಇಡೀ ರಾಜ್ಯದಲ್ಲಿ 18,000 ಜನ ಇಎಫ್ಎಂಎಸ್ ವೇತನಕ್ಕೆ ಬಾಕಿ ಉಳ್ಕೊಂಡಿದ್ದಾರೆ. ಅವ್ರ ನೌಕರನ ಮಾಹಿತಿ ಕೊಡಿ ಅಂತ ಆಗಲೇ ಒಂದು ತಿಂಗಳ ಮೇಲೆ 10 ದಿವಸ ಆಗಿದೆ. ಹೋದ ತಿಂಗಳ 5ನೇ ತಾರೀಕು ಸರ್ಕಾರ ಆದೇಶ ಮಾಡಿದ್ರು, ಇದುವರೆಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇಎಫ್ಎಂಎಸ್ಗೆ ಸೇರದೆ ಇರೋ ನೌಕರರ ಮಾಹಿತಿಗಳನ್ನ ಸರ್ಕಾರಕ್ಕೆ ಕಳಿಸ್ಕೊಟ್ಟಿಲ್ಲ. ಅದರಿಂದ ಅದರ ವಿರುದ್ಧ ಮತ್ತು ನಮ್ಮ ಪ್ರಮುಖವಾದ ಬೇಡಿಕೆಗಳನ್ನ ಇಟ್ಕೊಂಡು ಈ ದಿನ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕು ಕಚೇರಿ ತಾಲೂಕು ಪಂಚಾಯಿತಿಗಳ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ನೌಕರರ ಬಗ್ಗೆ ಉದಾಸೀನತೆ ತಳೆದಿರುವ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತೆ ಮತ್ತು ಇಎಫ್ಎಂಎಸ್ಗೆ ಸೇರದೆ ಇರೋ ನೌಕರನ್ನ ಶೀಘ್ರವಾಗಿ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕು ಅಂತ ಹೇಳ್ತಾ ನಾನು. ಪ್ರತಿಭಟನೆಯಲ್ಲಿ ಸಂಘದ ಮುಖಂಡರಾದ ಕುಮಾರ್, ಮಾನಸ ನೇತೃತ್ವ ವಹಿಸಿದ್ದರು. ಜಿಲ್ಲಾ ಪಂಚಾಯತ್ ಮಂಡ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ನಾಗಮಂಗಲ ಇವರ ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿ ಅಧ್ಯಕ್ಷ ದಾಸೇಗೌಡ ಉದ್ಘಾಟಿಸಿ ಮಾತನಾಡಿದರು.
ಕಲಿತೆ ಒಳ್ಳೆ ಅವಕಾಶ ಸಿಗುತ್ತೆ ಅನ್ನೋಕ್ಕೆ ಇವತ್ತಿನ ಕಾರ್ಯಕ್ರಮದ ಒಂದು ವಿಶೇಷವೇ ಅಧ್ಯಕ್ಷತೆಗೆ ಕಾರಣ. ಹಾಗೆಯೇ ಈಗ ಟಿಪ್ಪು ಜಯಂತಿಯಲ್ಲೂ ಸಹ ಇದೇ ಅವಕಾಶ. ಅದಕ್ಕೆ ಈ ಸತ್ಯಕ್ಕೆ ಯಾವತ್ತು ಬೆಲೆ ಇರುತ್ತೆ ಅನ್ನೋಕ್ಕೆ ಒಂದು ಉದಾಹರಣೆ. ಮತ್ತೆ ಈ ಕಲೋತ್ಸವ ಕಾರಣ ನಮ್ಮ ಸರ್ಕಾರ ನಾನಾ ಯೋಜನೆಗಳನ್ನ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ, ಒಳ್ಳೆ ಅನುದಾನ ಸಹ ಕೊಟ್ಟಿದೆ. ವಿದ್ಯೆ ಇಲ್ಲದಿದ್ದರೂ ಸಹ ಕಲೆಯ ಮುಖಾಂತರ ನಮ್ಮ ಜೀವನವನ್ನ ಸದುಪಯೋಗಪಡಿಸಿಕೊಳ್ಳುವ ಒಳ್ಳೆ ಅವಕಾಶ ಎಂಬುದೇ ಕಲೋತ್ಸವ. ವಿದ್ಯೆಯ ಜೊತೆಗೆ ಅನಿವಾರ್ಯ ವಿದ್ಯೆ ಕಡಿಮೆ ಆದಾಗ ಕಲೆಯನ್ನು ಸಹ ನಾವು ಬದುಕಬಹುದು ಅನ್ನೋ ಒಂದು ಉದ್ದೇಶ ಈ ಕಲೋತ್ಸವ. ಈ ಕಲೋತ್ಸವ ಈ ಪ್ರತಿಭೆಗಳು ನಮ್ಮ ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ನನ್ನ ತಾಲೂಕಿನ ಪುಟಾಣಿ ಮಕ್ಕಳು ಯಶಸ್ವಿಯಾಗಿ ಮುನ್ನುಗ್ಗಿ ಅಂತ ಆಶಿಸುತ್ತಾ ಸದಾ ನಮ್ಮ ಮುನ್ನರತೆಗೆ ಮುಂದುಗುವಿಕೆಗೆ ಸದಾ ನನ್ನ ಬೆನ್ನೆಲುಬು ಸಹಾಯ ಸಹಕಾರ ಅನಿವಾರ್ಯತೆ ಇದ್ದರೆ ಸದಾ ನಾನು ನಿಮ್ಮ ಜೊತೆ ಇರುತ್ತೇನೆ ಎಂಬ ಆಶಾಭಾವನೆಯನ್ನು ನಿಮ್ಮ ಮುಂದೆ ಇಡುತ್ತಾ. ಈ ವೇಳೆ ಎನ್ ಸ್ವಾಮಿ, ಶಿಕ್ಷಕರ ಸಂಘದ ಅಧ್ಯಕ್ಷ ಜೆವೈ ಮಂಜುನಾಥ್, ಸಿಜೆ ಕುಮಾರ್ ಸೇರಿದಂತೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕೆಆರ್ಪಿಡಿ ತಾಲೂಕಿನ ಕುಂದನಹಳ್ಳಿ ಗ್ರಾಮದ ಶಿವಯ್ಯ ಅವರಿಗೆ ಸೇರಿದ ಕಬ್ಬಿನ ಗದ್ದೆಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಕಬ್ಬು ಬೆಳೆ ನಾಶವಾಗಿದೆ. ಶಿವಯ್ಯ ಅವರಿಗೆ ಸೇರಿದ ಕಬ್ಬಿನ ಗದ್ದೆಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಉರಿಯುತ್ತಿದ್ದಾಗ ವಿಷಯ ತಿಳಿದ ಅಗ್ನಿಶಾಮಕ ಸಿಬ್ಬಂದಿಗಳು ಹಾಗೂ ಠಾಣಾಧಿಕಾರಿಗಳು ಬೆಂಕಿಯನ್ನು ನಂದಿಸಿ ಭಾರೀ ಅನಾಹುತವನ್ನು ತಪ್ಪಿಸಿದ್ದಾರೆ. ಈ ಘಟನೆ ಕುರಿತಂತೆ ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 3,000 ನೋಂದಾಯಿತ ಸರ್ಕಾರಿ ಗುತ್ತಿಗೆದಾರರಿದ್ದು ಬಹುತೇಕ ಗುತ್ತಿಗೆದಾರರು ಬೇರೆ ಬೇರೆ ಇಲಾಖೆಯ ವಿವಿಧ ಅನುದಾನಗಳ ಅಡಿಯಲ್ಲಿ ನಿರ್ವಹಿಸಿರುವ ಕಾಮಗಾರಿಗಳಿಗೆ ಸರ್ಕಾರದಿಂದ ಬರಬೇಕಾದ ಬಿಲ್ಗಳು ಬಾಕಿ ಇದ್ದು ಸರ್ಕಾರವು ಸಕಾರಾತ್ಮಕವಾಗಿ ಸ್ಪಂದಿಸಿ ಆದಷ್ಟು ಶೀಘ್ರವಾಗಿ ಬಿಲ್ ತಿರುವಳಿ ಮಾಡಬೇಕೆಂದು ಕೆ ರವೀಂದ್ರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುಮಾರು 1 ಮಂಡ್ಯ ಜಿಲ್ಲೆ ಗುತ್ತಿಗೆದಾರರು 300 ನೋಂದಾಯಿತ ಸರ್ಕಾರಿ ಗುತ್ತಿಗೆದಾರರಿದ್ದು ಎಲ್ಲರೂ ತುಂಬಾ ಸಂಕಷ್ಟ ಅಂದ್ರೆ ಎಲ್ಲೋಸಿ ಹಣದ ಬಿಡುಗಡೆ ಆಗಿದ್ರೆ ತುಂಬಾ ಗುತ್ತಿಗೆದಾರರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇವತ್ತು ರೈತ ಹೇಗೆ ದೇಶದ ಬೆನ್ನೆಲುಬು, ಹಾಗೆ ಒಬ್ಬ ಗುತ್ತಿಗೆದಾರ ಕೂಡ ಒಂದು ಅಭಿವೃದ್ಧಿಯ ಬೆನ್ನೆಲುಬಾಗಿದ್ದಾನೆ. ಸುಮಾರು ಮಂಡ್ಯ ಬಿಡುಗಡೆಯಿಂದಲೇ ಲೋಕದಲ್ಲೇ 100 ಕೋಟಿ ಪೆಂಡಿಂಗ್ ತಿಳಿಸಿದೆ. ನಿಗಮದಲ್ಲಿ ಮಂಡ್ಯ ಜಿಲ್ಲೆ ವ್ಯಾಪ್ತಿಗೆ ನಿಗಮದಲ್ಲಿ ಸುಮಾರು 70 ಕೋಟಿ ಪೆಂಡಿಂಗ್ ಬಿದ್ದಿದೆ. ಇದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಲೋಕಲ್ ಸಚಿವರು ಬಂದಾಗ ಒಂದು ಮನವಿನ ಈ ಕೆಲವೊಂದು ಮಂಡಿಕೆ ಆಗುವಂತ ಒಂದು ಮನವಿ ಕೊಟ್ಟಿದ್ದು. ಅದೇ ಅಲ್ಪ ಸ್ವಲ್ಪ ದೃಢವಾದಂತ ದೇವಾಗುವಂತದಲ್ಲಿ ಮಾತ್ರ ಮಾಡಿದ್ರೆ ಹೊರತು ಸಂಪೂರ್ಣ ಇನ್ನು ನಮಗೆ ಮಾಡಿಲ್ಲ. ಮತ್ತೆ ನಮ್ಮ ಗುತ್ತಿಗೆದಾರರಿಗೆ ಯಾವುದೇ ಭಾಗ್ಯ ಬೇಡ. ನಾವು ಕೆಲಸ ಮಾಡ್ತಿದ್ದ ಹಣ ಬಿಡುಗಡೆ ಮಾಡಿಬಿಟ್ರೆ ನಮ್ಗೆ ಅದೇ ಒಂದು ದೊಡ್ಡ ಭಾಗ್ಯ. ಒಂದು ಜೊತೆಗೆ ಲ್ಯಾಂಡ್ ಅರ್ನಿಂಗ್ ವಿವಿಧ ಕೇಂದ್ರಗಳಿಗೆ ಏನ್ ಮಾಡ್ತಾರೆ, ಅವರು ಹಣನ ಮುಂಚಿತವಾಗಿ ಕೊಡ್ತಾರೆ. ಅಡ್ವಾನ್ಸ್ ಸಿಮೆಂಟ್, ಅಡ್ವಾನ್ಸ್ ಸ್ಟೀಲ್, ಒಂದು ವರ್ಷದಲ್ಲಿ ಅವರ ಹಣ ಒಂದು ಕೋಟಿ ಹಣ ಬಂದ ಕೆಲವಾರು ತಿಂಗಳ ಮೇಲೆ ಅವರು ಕಾಮಗಾರಿಯನ್ನ ನಿರ್ವಹಿಸ್ತಾರೆ. ನಮ್ಮ ಸಿವಿಲ್ ಗುತ್ತಿಗೆದಾರರು ಏನ್ ಮಾಡ್ತಾರೆ, ಸಾಲ ಮಾಡಿ ಬಡ್ಡಿ ತಂದು ಬ್ಯಾಂಕ್ಲಿ ಓಡಿ ಅಂದ್ರೆ ಓವರ್ ಡ್ರಾಫ್ಟ್ ಸಾಲ ತಂದು ಆ ಹಣದಿಂದ ಕೆಲಸ ಮಾಡಿ 3,000 ಗಂಟೆ ಆದ್ರೂ ನಮಗೆ ಇವತ್ತು ಹಣ ಸಿಗ್ತಾ ಇಲ್ಲ. ಇವತ್ತು ಮೂಲತಃ ಇಲ್ಲಿ ನಾವು ಕೆಲಸ ಮಾಡ್ತಿರ್ತಾರೆ ಎಲ್ಲ ಸಣ್ಣ ಪುಟ್ಟ ರೈತಾಪಿ ವರ್ಗದಿಂದ ಬಂದಿರುವಂತ ಸಣ್ಣ ಪುಟ್ಟ ಗುತ್ತಿಗೆದಾರರು. ನಾವು ತುಂಬಾ ಈ ಸಾಲ ಬಡ್ಡಿ ಚಕ್ರ ಬಡ್ಡಿಯಿಂದ ತುಂಬಾ ನಾವು ತೊಂದರೆ ಅನುಭವಿಸಿದ್ವಿ. ಒಂದು ಮತ್ತೆ GST ಇದ್ದು ಇನ್ನು ಬಂದದಲ್ಲಿದ್ದೀವಿ. ಇವರು ಕಾನೂನಲ್ಲಿ 1 ತಿಂಗಳು 1.5 ತಿಂಗಳು 90 ಡೇಸ್ ನಲ್ಲಿ ನಮಗೆ ಬಿಲ್ ಪಾವತಿ ಮಾಡಬೇಕು ಅಂತಿದೆ. ಯಾವುದೇ ಆದಂತ ಆ ಇದನ್ನ ಮಾಡ್ತಾ ಇಲ್ಲ. ಕ್ರಷರ್ಗಳು ಕೊನೆಗೆ ನಮಗೆ ಮೆಟೀರಿಯಲ್ ಅಭಾವ ಇದೆ. ಎಲ್ಲಾ ಕ್ರಷರ್ಗಳು ಕ್ರಮಬದ್ಧವಾಗಿ ಯಾವ್ದು ನಡೆಸ್ತಾ ಇಲ್ಲ. ಮೆಟೀರಿಯಲ್ ತರಬೇಕು ಅಂದ್ರೆ ಎಲ್ಲಾ ಕ್ರಷರ್ಗಳಿದೆ. ದೂರ ಒಂದು ಡಬಲ್ ನಾವು ರೇಟ್ ಕೊಟ್ಟಿದ್ದಾರೆ. ನಮ್ಮ ಹೆಸರಾದಕ್ಕಿಂತ ಜಾಸ್ತಿ ಕೊಟ್ಟು ನಾವು ಮೆಟೀರಿಯಲ್ ತರ್ತಾ ಇದೀವಿ. ಆಮೇಲೆ ಕೆಲವೊಂದು ಕಾಮಗಾರಿಗಳು ಕಳಪೆಯಾದಾಗ ಗುತ್ತಿಗೆದಾರ ನೇರ ಹೊಣೆ ಮಾಡ್ತಾರೆ. ಒಂದು ಇನ್ನೊಂದ್ಸರಿ ಹೇಳಿದ್ದು ಇದು ಭಾರ ರೀತಿ ಇರ್ತಿರ್ತದೆ ರಸ್ತೆಗೆ. ಇಷ್ಟು ಕೆಪಾಸಿಟಿ ರೋಡ್ ಮಾಡಿದ್ರೆ ಇದಕ್ಕೆ ಇಷ್ಟೇ ಭಾರ ಹಾಕ್ಬೇಕು ಅಂತ ಇರ್ತದೆ. ಇದನ್ನ RTO ದವರು ಇದನ್ನ ಆದಷ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕೆಂದ್ರೆ ಒಂದು ರೋಡ್ ನಲ್ಲಿ 40 ಟನ್ ಕೆಪಾಸಿಟಿ ಓಡುವಂತ ಒಂದು ರಸ್ತೆ ಇದೆ ಅಂದ್ರೆ ಅವು 100, 120, 80 ಟನ್ ನ ಭಾರನ ಹಾಕ್ತಾರೆ. ದಯವಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ರಾಜಕಾರಣಿಗಳಾಗ್ಲಿ ಮತ್ತೊಬ್ಬರಾಗ್ಲಿ ಮಾಡ್ತಾರೆ. ನಮ್ಮ ಕಷ್ಟನ ನಮ್ಮ ಗುತ್ತಿಗೆದಾರರ ಪರವಾಗಿ ನಾವು ಇಷ್ಟು ಹೇಳಕ್ಕೆ ನಮ್ಮ ಸಂಘದ ವತಿಯಿಂದ ಬಂದಿದ್ದೀವಿ. ಗೋಷ್ಠಿಯಲ್ಲಿ ಎನ್ ವೆಂಕಟೇಶ್, ರಾಮಲಿಂಗಯ್ಯ, MP ರೂಪತುಂಗ ಇದ್ದರು. ಕೆಆರ್ಪೇಟೆ ತಾಲೂಕಿನ ಚೌಡೇನಹಳ್ಳಿ ಗ್ರಾಮದಲ್ಲಿ ಮಂಜು ಶೆಟ್ಟಿ ಎಂಬುವರ ಮೇಲೆ ಚಿರತೆ ದಾಳಿ ಮಾಡಿದೆ.
ಕಳೆದ ಒಂದು ತಿಂಗಳಿಂದ ಗ್ರಾಮದ ಸುತ್ತಮುತ್ತ ಚಿರತೆ ಕಾಣಿಸಿಕೊಳ್ಳುತ್ತಿರುವ ಬಗ್ಗೆ ಸ್ಥಳೀಯ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ವಿಷಯ ತಿಳಿಸಿದರೂ ಯಾವುದೇ ಕ್ರಮ ತೆಗೆದುಕೊಳ್ಳದಿರುವುದು ಗ್ರಾಮಸ್ಥರಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಮಂಜು ಶೆಟ್ಟಿ ಎಂಬುವರ ಎಡಗೈ ತೋಳುಗಳನ್ನು ಕಚ್ಚಿ ಗಾಯಗೊಳಿಸಿದ್ದು ಗ್ರಾಮಸ್ಥರು ರಕ್ಷಿಸಿ ಕಿಕ್ಕೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಫುಲ್ ಓಪನ್ ಆಗಿದೆಯಲ್ಲ. ಚೆಕ್ ಕೂಡ್ಕೊಳ್ಳುತ್ತೆ. ಸಾಕ್ಲೇಬೇಕು ಅದಕ್ಕೆ. ಅಲ್ಲೂ ಓಪನ್ ಆಗಿದಿಲ್ಲ, ಅದು ಅದೇ ಓಪನ್ ಆಗಿದೆ ನೋಡಿ. ಎಷ್ಟು ಒದ್ದ ಹೋಗಿದೆ ಗೊತ್ತಾಗಲ್ಲ, ಅದು ನೋಡ್ತೀನಿ. ಘಟನೆ ಕುರಿತು ಉಮೇಶ್ ಮಾತನಾಡಿದರು. ನಮ್ಮೂರಲ್ಲಿ ಸುಮಾರು 6-7 ತಿಂಗಳಿಂದ ಹಿಂಗೆ ಹೀಗೆ ಒಂದು ಹಸು ತಿಂದು ಅರ್ಧ ಹಸು ತಿಂದ್ಬಿಟ್ಟಾಗಿತ್ತು. ಹಲವಾರು ಬಾರಿ ನಾವು ಇದಕ್ಕೆ ಎಷ್ಟಿನಿಂದ ನಿಮ್ಮೂರ ಚಿಂತೆ ಕಾಣಿಸ್ಕೊತಿದೆ? ನಮ್ಮೂರಿಂದ ಆಗಲೇ ಒಂದು ವರ್ಷದಿಂದ ಐತೆ ಸರ್. ಒಂದು ವರ್ಷದಿಂದ ನಾವು ಹಲವಾರು ಬಾರಿ ಕಂಪ್ಲೇಂಟ್ ಮಾಡಿ ಅರಣ್ಯ ಇಲಾಖೆಗೆಲ್ಲ ಏನಂದ್ರೆ ಹೇಳ್ದ, ಒಂದ್ಸಲ ಒಂದು ಹಸುನು ತಿಂದಿತ್ತು, ಆಗ ಫೋನ್ ತಂದಿಟ್ರು, ಇನ್ನೇನು ಮಾಡ್ಲಿಲ್ಲ ಅದಕ್ಕೆ. ಅಲ್ಲ, ಇವತ್ತು ಮನುಷ್ಯ ದಾಳಿ ಮಾಡಿದೆ, ಇದ್ರ ಬಗ್ಗೆ ಇವತ್ತು ನಮ್ಮ ಸ್ನೇಹಿತ ಮಂಜುನಾಥ ಮೇಲೆ ಚಿರತೆ ಅಟ್ಯಾಕ್ ಮಾಡಿ ಓಲ್ ಆಗ ತರ ಈ ಕೈ ಎಲ್ಲ ಕಿತ್ತು ಎಲ್ಲ ಇದಾಗಿದೆ. ಅಸಂಬಂಧ ನೀವ್ ಯಾರು ಇರ್ಲಿಲ್ವಾ ಅಲ್ಲಿ? ನಾವೆಲ್ಲ ಇದ ಸರ್, ಇರೋದಕ್ಕೆ ಮುಚ್ಚಿದ್ದಲ್ಲಿ ನೀವು ನೋಡಿದ್ರೆ ಸಿಗ್ತೆ ಅನ್ನೋದು ಸಿಗ್ತೆ ನೋಡಿದ್ವಿ ಸರ್. ದೊಡ್ಡ ಸಿಗ್ತೇನೆ ಐತೆ. ಎಷ್ಟುವರೆ ಅರಣ್ಯ ಅಧಿಕಾರಿಗಳಿಗೆ ಹೇಳಿದ್ರು ಗಮನ ಹರಿಸ್ತಾ ಇಲ್ಲ. ದಯಮಾಡಿ ಇದೊಂದು ಸಹಕಾರ ಮಾಡ್ಕೊಡ್ಬೇಕು ಸರ್. ತನ್ನ ಹೆಸರು? ಉಮೇಶ್ ಅಹಮದ್ ಸರ್. ನಗರದ ಪ್ರವಾಸಿ ಮಂದಿರದಲ್ಲಿ ಕೆಆರ್ಎಸ್ ಸುತ್ತಲಿನ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶಾಶ್ವತವಾಗಿ ಕಲ್ಲು ಗಣಿಗಾರಿಕೆ ನಿಷೇಧಿಸುವ ಕುರಿತು ರೈತ ಮತ್ತು ವಿವಿಧ ಸಂಘಟನೆಗಳ ಹಾಗೂ ವ್ಯಕ್ತಿಗಳ ದುಂಡು ಮೇಜಿನ ಸಭೆ ನಡೆಯಿತು. ಸಭೆಯಲ್ಲಿ ರೈತ ಮುಖಂಡ ಶಂಭುನಹಳ್ಳಿ ಸುರೇಶ್ ಮಾತನಾಡಿ, ಅಕ್ರಮ ಗಣಿಗಾರಿಕೆಯಿಂದ ಜೀವನಾಡಿ ಕನ್ನಂಬಾಡಿ ಕಟ್ಟೆಗೆ ಅಪಾಯವಿದ್ದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಕಾವೇರಿ ಕಣಿವೆ ಸುತ್ತಮುತ್ತಲಿನ ಎಲ್ಲಾ ರೈತರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಅಲ್ಲದೆ ಕಾವೇರಿ ನೀರು ಬಳಸುವ ಬೆಂಗಳೂರು ಮೈಸೂರು ಹಾಗೂ ಕಾವೇರಿ ಸುತ್ತಮುತ್ತಲಿನ ಜನ ಎಚ್ಚೆತ್ತುಕೊಂಡು ಒಂದು ಜನಾಂದೋಲನ ಕಾರ್ಯಕ್ರಮ ರೂಪಿಸಿ ಗಣಿಗಾರಿಕೆಯನ್ನು ಕೊನೆಗಾಣಿಸಬೇಕೆಂದು ಕರೆ ನೀಡಿದರು. ನಿಲ್ಸೋರು ಕೂಡ ಅಲ್ಲಿ ವರದಿ ಮಡಗಿದ್ದಂಥ ಕನ್ನ ಸಾಗಾಣಿಕೆ ಮಾಡ್ತೀವಿ, ಆಗ ಪ್ರಗತಿಪರ ಚಿಂತಕ್ಕೆ ಅವರೆಲ್ಲ ಹೋರಾಟ ಮಾಡಿದಾಗ ಅದು ಕೂಡ ನಿಲ್ಲಿಸಿದೆ. ಈ ವಿಷಯದ ಬಗ್ಗೆ ಕಳೆದ ತಿಂಗಳು 5ನೇ ತಾರೀಕು ಜಿಲ್ಲಾಡಳಿತ ಮುಂದೆ ಒಂದು ದೊಡ್ಡದಾಗಿ ಪ್ರತಿಭಟನೆ ಮಾಡಿ ಯಾವುದೇ ಕಾರಣಕ್ಕೂ KRS ಉಳಿಸಬೇಕು, ಶಾಶ್ವತವಾಗಿ ಗಣಿಗಾರಿಕೆ ನಿಲ್ಲಬೇಕು ಅಂತ ರೈತ ಸಂಘ ಒಂದು ಕಾರ್ಯಕ್ರಮ ಮಾಡಿ. ಅನಂತರ ಇನ್ನೊಂದು ಕಾರ್ಯಕ್ರಮ ಏನಾಯಿತು ಅಂದರೆ ಅಂಗಡಿ ಚೀತ ಪ್ರಕರಣ, ಒಬ್ಬ ಕೂಲಿ ಕಾರ್ಮಿಕ ಒಬ್ಬ ಇವನ್ನ ಮರಿಯಪ್ಪ ಮಾದರ್ ಕರಿಯಪ್ಪ ಮಾದರ್ನ ಅವನ್ನ ಅಲ್ಲಿ ಗಣಿಗಾರಿಕೆ ಮಾಡ್ತಿದ್ದಂಥವ್ರು ಅದನ್ನ ಕೊಲೆ ಮಾಡುವಂತ ವಿಷಯ ಬಂದರು. ಆವಾಗ ರೈತರು ಮತ್ತು ದಲಿತರು ಪ್ರಗತಿಪರ ಚಿಂತಕರು ಅಂತ ಹೇಳಿದ್ರೆ ಒಂದು ಜಿಲ್ಲಾಡಳಿತದ ಮುಂಭಾಗ ಏನು ಆ ವ್ಯರ್ಥ ಬಂಡವಾಳ ಸಹಾಯಗಳು ಏನಾಯ್ತಾರೆ ಗಣಿಗಾರಿಕೆ ಮಾಡ್ತಿದ್ದ ಅವ್ರನ್ನ ಅರೆಸ್ಟ್ ಮಾಡಿದೆ, ಜಿಲ್ಲಾಡಳಿತ ನೆಗ್ಲಿಜೆನ್ಸಿ ಮಾಡ್ತದೆ ಅಂತ ಇದೆ ಜಿಲ್ಲಾಧಿಕಾರಿ ಭಾಗವಹಿಸಿ ಆವಾಗ ಜಿಲ್ಲಾಡಳಿತಕ್ಕೆ ಮಾತಾಡಿ ಮಾಡಿ ಆವಾಗ ಒಂದು ತೀರ್ಮಾನ ಕೂಡ ನಾಲ್ಕು ದಿನ ಈ ರೀತಿ ತಗೊಂಡ್ರೆ ಸಾಧ್ಯ ಇಲ್ಲ, ಇದನ್ನ ಜನಾಂದೋಲನ ಮಾಡಿ ನಾಗನಾಡಿಗೆ ಇದು 4 ಜಿಲ್ಲೆಗೆ ಸಂಬಂಧ. ಕೆಲವೇ ಕೆಲವು ಜನ ಮಾತ್ರ ಕೆಲವೇ ಜನರ ಹಣದ ದಾಹಕ್ಕೋಸ್ಕರ ಇವತ್ತು ಆ ಹಣ
ಇಲ್ಲಿ ರಾಜಕಾರಣದ ಮೇಲೆ ಕೂಡ ಪರಿಣಾಮ ಬೀರುತ್ತದೆ. ಸಭೆಯಲ್ಲಿ ಎಂಬಿ ನಾಗಣ್ಣ, ಮೋಹನ್ ಕುಮಾರ್ ಗೌಡ, ಒಕ್ಕಲಿಗರ ವೇದಿಕೆ ನವೀನ್, ಒಕ್ಕಲಿಗರ ವಿಕಾಸ ವೇದಿಕೆ ಯಮುನಾ, ಎಚ್ಡಿ ಜಯರಾಮ್, ಸೀತಾರಾಮ್ ಇದ್ದರು. ಕೆಆರ್ಪೇಟೆ ತಾಲೂಕಿನ ಗಿಡುವಿನ ಹೊಸಹಳ್ಳಿ ಗ್ರಾಮದ ಪ್ರಗತಿಪರ ರೈತ ರಾಮಚಂದ್ರೇಗೌಡರಿಗೆ ಹುಚ್ಚು ನಾಯಿ ಕಡಿದಿದ್ದು ಪಟ್ಟಣದ ದುಂಡುಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಜಯಪ್ರಕಾಶ್ ಅವರ ಬೇಜವಾಬ್ದಾರಿಯಿಂದ ರಾಮಚಂದ್ರೇಗೌಡರ ಆರೋಗ್ಯದಲ್ಲಿ ಏರುಪೇರಾಗಿ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಮೃತರಾದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿ ನಂತರ ಡಾಕ್ಟರ್ ಜಯಪ್ರಕಾಶ್ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಗನ್ನಾಥ್ ರವರಿಗೆ ಮನವಿ ಸಲ್ಲಿಸಿದರು. ಅದೇ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯ ದೇವರಾಜು ಮಾತಾಡ್ತಾ ಇರೋದು. ಸುಮಾರು 70 ವರ್ಷದ ರಾಮಚಂದ್ರೇಗೌಡ ತುಂಬ ಸಮಾಜಕ್ಕೆ ಬೇಕಾದಂಥ ಸಮಾಜದ ಒಳಿತಿಗಾಗಿ ದುಡಿದಂಥ ವ್ಯಕ್ತಿ ಶ್ರೀಮಾನ್ ರಾಮಚಂದ್ರೇಗೌಡರು. ದಿನಾಂಕ 17/10/2018 ನಮ್ಮ ಗ್ರಾಮದಲ್ಲಿ ಒಂದು ಉಚ್ಚರಾಯಿ ಕಡಿದಿದ್ದು, ಆ ಉಚ್ಚರಾಯಿ ಕಡಿತಕ್ಕೆ ಒಳಗಾಗಿ ಮೀನು ಕಂಡದ ಕೆಳಗಡೆ ಒಂದು ಮಜಲ್ಸ್ ಕುಟುಂಬದಲ್ಲಿರ್ತದೆ. ತದನಂತರ 17/10/2018 ಸರ್ಕಾರಿ ಆಸ್ಪತ್ರೆ ಕೇರ್ಪಡೆಗಳು ಬಂದು ತೋರಿಸಿದಾಗ ಡಾಕ್ಟರ್ ಜಯಪ್ರಕಾಶ್ ಅವರು 18 ಇಂಜೆಕ್ಷನ್ ಕೊಟ್ಟಿದ್ದಾರೆ, 21 ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆದರೆ ಮಾಮೂಲಿ ನಾಯಿ ಕಡ್ದಂಥ ನಾಯಿ ಕಡ್ದಕ್ಕೆ ಏನು ಕೊಡ್ತಾರೋ ಇಂಜೆಕ್ಷನ್ ಅದನ್ನು ಕೊಟ್ಟಿದ್ದಾರೆ. ಗ್ರೇಡ್ 1, ಗ್ರೇಡ್ 3 ಅಂತ ಈ ಥರ ಇಂಜೆಕ್ಷನ್ ಇರುತ್ತೆ, ಬಟ್ ಗ್ರೇಡ್ 3 ಇಂಜೆಕ್ಷನ್ ಕೊಡಬೇಕಾಗಿತ್ತು. ಆದರೆ ಹೆಚ್ಚಿನ ಚಿಕಿತ್ಸೆಗೆ ಮೈಸೂರು ತಪ್ಪಿರೋ ಬೆಂಗಳೂರು ಎರಡೇ ಹಾಸ್ಪಿಟಲ್ ಇದೆ ಇಡೀ ರಾಜ್ಯದಲ್ಲಿ. ಮೈಸೂರು ಹತ್ರ ಆಯಿತು, ಮೈಸೂರು ಹೋಗಿ ಅಂತ ಇವರು ಸೂಚನೆ ನೀಡಬೇಕಾಯಿತು. ರೋಗಿಗೆ ಇಲ್ಲೇ ಗುಣಮಟ್ಟ ಆಗ್ತಾರೆ, ನೀವು ಏನು ಧೈರ್ಯ ಬಂದುಬೇಡಿ ಅಂತ ಒಂದು ಹೇಳಿ ಅವರ ಕರ್ತವ್ಯ ನಿರ್ಲಕ್ಷ್ಯತೆ ಏನಿದೆ, ಆ ವೈದ್ಯರ ವೃತ್ತಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಡಾಕ್ಟರ್ ಜಯಪ್ರಕಾಶ್ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಾಗ್ಬೋದು, ಇಡೀ ಸಮಾಜದಲ್ಲಿ ಇಂಥ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಜಯಪ್ರಕಾಶ್ ಅವರು ಏನು ಅನ್ಯಾಯ ಅಸಡ್ಡೆ ತೋರಿದ್ದಾರೆ ಆ ವ್ಯಕ್ತಿಗೆ ಕಾನೂನು ಶಿಕ್ಷೆ ಆಗಲಿ, ಆ ಕುಟುಂಬಕ್ಕೆ ಒಂದು ಸೂಕ್ತ ರಕ್ಷಣೆ ಸಿಗಲಿ, ಕಾನೂನಿನಲ್ಲಿ ಅನುಕೂಲ ಆಗಲಿ ಅಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇಂಥ ಒಂದು ಕೆಲಸ ಎಲ್ಲೂ ಆಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ, ಏನು ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಅನ್ಯಾಯನ ಕಾನೂನಡಿ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ಇದ್ದೀವಿ. ಈ ವಿಚಾರವನ್ನು ಸಂಬಂಧಪಟ್ಟ ವೈದ್ಯರಿಗಳು, ಮಂಡ್ಯ DHO ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಪೊಲೀಸ್ ಠಾಣೆಗೆ ನೀವು ಈಗಾಗಲೇ ದೂರನ್ನ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ ಸಂಬಂಧ ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಕಾರ್ಯಕರ್ತರು ಹಾಗೂ ನೌಕರರು ಗ್ರಾಮ ಪಂಚಾಯಿತಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ತಾಲೂಕು ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರಲ್ಲಿ EFMSಗೆ ಸೇರದೆ ಉಳಿದ 18,000 ನೌಕರರ ವಿವರಗಳನ್ನು PDO ಮತ್ತು EOರವರು ಕೂಡಲೇ ಸರ್ಕಾರಕ್ಕೆ ವರದಿ ನೀಡಬೇಕು, ನೌಕರರಿಗೆ ಬಡ್ತಿ ನೀಡಬೇಕು, ಆರೋಗ್ಯ ಕಾರ್ಡ್ಗಳನ್ನು ನೀಡಬೇಕು ಹಾಗೂ ರಜೆಯಲ್ಲಿ ಕೆಲಸ ನಿರ್ವಹಿಸುವುದಕ್ಕೆ ಹೆಚ್ಚುವರಿ ವೇತನ ನೀಡುವುದಾಗಿ ಅಲ್ಲದೆ ಇನ್ನೂ ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟಿಸಿದರು. ಪ್ರತಿಭಟನೆ ಕುರಿತು ಕರ್ನಾಟಕ ರಾಜ್ಯ ಸಮಿತಿ ಪ್ರಧಾನ ಕಾರ್ಯದರ್ಶಿ ಜಿ ರಾಮಕೃಷ್ಣ ಮಾತನಾಡಿದರು. ಇಡೀ ರಾಜ್ಯಾದ್ಯಂತ 16 ಪಂಚಾಯತ್ ನೌಕರರ ಬೇಡಿಕೆಗಳ ಬಗ್ಗೆ ಹೋರಾಟಕ್ಕೆ ಕರೆ ಕೊಡಲಾಗಿತ್ತು. ಅದರ ಭಾಗವಾಗಿ ಮಂಡ್ಯ ತಾಲೂಕು ಪಂಚಾಯಿತಿ ಮುಂದೆ ಇಲ್ಲಿಯ ನೌಕರರು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ಕರ್ನಾಟಕ ಸರ್ಕಾರ EFMS ಮುಖಾಂತರ ಎಲ್ರಿಗೂ ನೇರವಾಗಿ ವೇತನ ಕೊಡ್ತೀವಿ ಅಂತೇಳಿ ಒಂದು ತೀರ್ಮಾನ ಮಾಡಲಿತ್ತು. ಆ ತೀರ್ಮಾನದ ಪ್ರಕಾರವಾಗಿ 18,000 ಜನರನ್ನ ಕೈಬಿಡಲಾಗಿತ್ತು. ಆ 18,000 ಜನರನ್ನ ಕೈಬಿಟ್ಟಿರ್ತಕ್ಕಂಥದ್ದಕ್ಕೆ 28/8/2018 ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರಿನಲ್ಲಿ. ಅಲ್ಲಿ ಸರ್ಕಾರದ ಜೊತೆ ಮಾತುಕತೆ ಎಲ್ಲ ನಡೆದು ಒಂದು ಒಪ್ಪಂದ ಆಗಿ ಒಂದು ಆದೇಶವನ್ನು ಎಲ್ಲ ತಾಲೂಕು ಪಂಚಾಯಿತಿ ಮತ್ತು PDO ಅವ್ರಿಗೆ ಕಳಿಸಿದ್ರು. ಕಳಿಸಿದ 15 ವರದಿ ಕಳಿಸ್ಬೇಕು ಅಂತೇಳಿ ಇದ್ರು. ಇಲ್ಲಿವರೆಗೆ ಅವರು ಮಾಹಿತಿಯನ್ನು ಕಳಿಸಿರೋದಿಲ್ಲ. ಆ ತಕ್ಷಣವೇ ಆ ಮಾಹಿತಿಗಳನ್ನು ಕಳಿಸ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿಭಟನೆಯಲ್ಲಿ ಶಿವಣ್ಣ, ವನಿತಾ, ನಾಗಮ್ಮ, ನಾಗೇಶ್, ಎಚ್ಕೆ ತಿಮ್ಮೇಗೌಡ ಇದ್ದರು. ಇಂದಿನ ಹವಾಮಾನ ವರದಿ: ಗರಿಷ್ಠ ಉಷ್ಣಾಂಶ 30°C, ಕನಿಷ್ಠ ಉಷ್ಣಾಂಶ 18°C. KRS ಅಣೆಕಟ್ಟೆಯ ನೀರಿನ ಮಟ್ಟ: ಒಳಹರಿವು 992 ಕ್ಯೂಸೆಕ್ಸ್,
ಹೊರಹರಿವು 4756 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 123.95 ಅಡಿಗಳು.